ಯಾರಾದ್ರೂ ಗ್ರೌಂಡ್ ಅಲ್ಲಿ ಹೋಗಿ ಒಳಗೆ ನಾನು ಪ್ರೈವೇಟ್ ಆಗಿ ಕಟ್ಟಿ ನಾನು ಪಿ ಯು ಸಿ ಪಾಸ್ ಮಾಡಿದೆ. ನನಗೆ ಸಣ್ಣದ್ರಿಂದಲೇ ಬಹಳ ಆಸೆ ಇತ್ತು ನಾನು ಟೀಚರ್ ಆಗ್ಬೇಕು ಅಂತ. ಐ ಸಿ ಎಚ್ ಮುಗಿಸಿದ ನಂತರ ಜಾಬಿಗಾಗಿ ನಾನು ತುಂಬಾ ಅಲೆದಾಡಿದ್ದೇನೆ. ಒಂದಲ್ಲ ಒಂದು ದಿವಸ ಉತ್ತುಂಗಕ್ಕೆ ಏರ್ತಾರೆ ಅಂತ ಹೇಳಿಬಿಟ್ಟು ನನಗೆ ಒಂದು ಧೈರ್ಯ ಬಂತು. ಈಗ ಕುಡ್ಲದ ಕಾನೂನು ಈಡೇ ಕಾಣತ್ ಬರೋಡ್ಚಿ ಅಂತ ಹೇಳಿಬಿಟ್ಟು ಎಂಬ ಶಬ್ದ ಅಂತ ಮಾತುಗಳು ಬಂದು ಮಕ್ಕಳು ನಿಮ್ಮದಾಗಿರ್ಬೋದು. ಶಾಲೆಗೆ ಬಂದ ನಂತರ ಈ ಮಕ್ಕಳು ನನ್ನ ಮಕ್ಕಳು. ಅವಾಗೆ ನಾನು ಹೇಳ್ತೇನೆ, ಊರವರ ಈ ಸಹಕಾರವನ್ನು ನಾನು ಯಾವತ್ತು ಮರೆಯಲಿಕ್ಕಿಲ್ಲ. ನಾನೇ ಹಾರೆ ಹಿಡಿದು ಸ್ವತಃ ಅದನ್ನು ಕೆತ್ತಿ ಅದಕ್ಕೆ ಬುಡ ಬಿಡಿಸಿ ಅದಕ್ಕೆ ಬುಡಕ್ಕೆ ಹಾಕಿ ಹಾಕಿದ್ದು ಅಂತ. ಇವತ್ತಿಗೂ ಕೂಡ ಆ ತೆಂಗಿನ ಮರಗಳು ನೋಡುವಾಗ ನನ್ನ ಮಕ್ಕಳು ಅಂತ ನನ್ಗೆ ಅನ್ನಿಸ್ತಾ ಉಂಟು. ಅವುಗಳು ನಾನು ಹೋಗುವಾಗ ನನ್ನ ನೋಡಿ ನಗರದಾಗೆ ನನ್ಗೆ ಅನುಭವ ಆಗ್ತಾ ಇದೆ. ಆ ಟೈಮಿಗೆ ಅವ್ರು ಏನ್ ಮಾಡಿದ್ರು ಗೊತ್ತಿಲ್ಲ, ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಯಾವುದೇ ನಿಯಮವನ್ನು ಮೀರಿ ಮಕ್ಕಳು ಹೋಗ್ತಿರ್ಲಿಲ್ಲ. ಹೇಳಿದ್ರು, ನೀವು ಅಷ್ಟು ದೊಡ್ಡ ಸ್ವರದಲ್ಲಿ ಯಾಕೆ ನೀವು ಪಾಠ ಮಾಡ್ತೀರಿ ಅಂತ. ಗಂಡನ ಮನೆಗೆ ಹೋಗುವಾಗ ಕೂಡ ನಂಗೆ ಅಷ್ಟು ಬೇಸರ ಆಗಲಿಲ್ಲ, ಆದ್ರೆ ಕುತ್ಲೂರು ಶಾಲೆಯಲ್ಲಿ ಬಿಟ್ಟು ಹೋಗ ನಂಗೆ ಅಷ್ಟು ಬೇಸರ ಆಗಿತ್ತು. ಯಾವತ್ತು ನಾನು ಆ ಕುತ್ಲೂರು ಶಾಲೆಯನ್ನು ನಾನು ಜೀವಮಾನದಲ್ಲಿ ಮರೀಲಿಕ್ಕಿಲ್ಲ. 16 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದೇನೆ.